ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಷಾ ಲಕ್ಕೇಗೌಡ. ಈಗ ಹೆಡ್ಲೈನ್ಸ್. ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ, ಮಾಜಿ ಪ್ರಧಾನಿ ದೇವೇಗೌಡ ಆದೇಶ. ಪ್ರಜ್ವಲ್ ರೇವಣ್ಣ ಹೆಚ್ಡಿ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಜಿಲ್ಲಾ ಜನಪರ ಒಕ್ಕೂಟದಿಂದ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹೊಳೆ ನರಸೀಪುರದಲ್ಲಿ ಪ್ರತಿಭಟನೆ. ಮತ್ತು ಇಗಜಿ ಜಲಾಶಯದಿಂದ ನೀರನ್ನು ಆಲೂರು ಮತ್ತು ಇನ್ನಿತರ ಭಾಗಗಳಿಗೆ ಹರಿಸುತ್ತಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಯಗಜಿ ಜಲಾಶಯದ ಮುಂಭಾಗದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಿಲುಕಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಜಾತ್ಯತೀತ ಜನತಾದಳ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರನ್ನು ಉಚ್ಚಾಟನೆ ಮಾಡಿರುವುದಾಗಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡ ಅವರು ಆದೇಶಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿವಾದ ತೀವ್ರ ಸ್ವರೂಪ ಪಡೆಯುತ್ತಿರುವ ಬೆನ್ನಲ್ಲೇ ಜಾತ್ಯತೀತ ಜನತಾದಳವು ಈ ಕ್ರಮ ಕೈಗೊಂಡಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ವಿವಾದ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜನತಾದಳ ಮೈತ್ರಿಗೆ ಹಿನ್ನಡೆಯಾಗಬಹುದು ಎನ್ನುವ ಆತಂಕದ ನಡುವೆಯೇ ಇನ್ನಷ್ಟು ಅನಾಹುತ ನಿಯಂತ್ರಿಸಲು ತುರ್ತು ಆದೇಶವನ್ನು ಮಾಜಿ ಪ್ರಧಾನಿ ದೇವೇಗೌಡ ಅವರು ತೆಗೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಕಾಂಗ್ರೆಸ್ ಕೂಡ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ. ಕಳೆದ ವಾರ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಬಿಜೆಪಿ ಪ್ರಯತ್ನಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ಪ್ರಜ್ವಲ್ ಪ್ರಕರಣದ ಮೂಲಕ ತಿರುಗೇಟು ನೀಡಲು ಮುಂದಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ಡಿ ರೇವಣ್ಣ ಅವರನ್ನು ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ನಡೆಸಿ ಶಿಕ್ಷೆಗೊಳಪಡಿಸಿ ಮಹಿಳೆಯರನ್ನು ರಕ್ಷಿಸಲು ಆಗ್ರಹಿಸಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕೆಎಸ್ ವಿಮಲಾ ಮತ್ತು ರಾಜುಗೊರೂರು ಮಾತನಾಡಿ, ಕೆಲ ದಿನಗಳಿಂದ ಹಾಸನದಲ್ಲಿ ಪೆಂಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳನ್ನು ಹಂಚಲಾಗುತ್ತಿದೆ. ಆ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ವ್ಯಾಟ್ಸಪ್ಗಳಲ್ಲಿ ಹರಿದಾಡುತ್ತಿವೆ. ಈ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗೊಳಗಾಗುತ್ತಿದ್ದು ಎಲ್ಲೆಡೆ ಈ ಕೃತ್ಯದ ಕುರಿತು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪ್ರತಿದಿನ ಹೊಸ ಹೊಸ ಚಿತ್ರಗಳು ಮತ್ತು ದೃಶ್ಯಗಳನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಈ ಚಿತ್ರಗಳು ಮತ್ತು ದೃಶ್ಯಗಳಲ್ಲಿರುವ ಮಹಿಳೆಯರ ಖಾಸಗಿ ಮತ್ತು ಕೌಟುಂಬಿಕ ಬದುಕು ಛಿದ್ರವಾಗಿದೆ. ಕೆಲವರು ಆತ್ಮಹತ್ಯೆಗೂ ಪ್ರಯತ್ನಿಸಿರುವ ವರದಿಗಳಿವೆ. ಯಾವ ಕ್ಷಣದಲ್ಲಿ ಯಾವಾಗ ಮತ್ತೊಂದು ಪೆನ್ಡ್ರೈವ್ ಹೊರಬರುತ್ತದೆಯೋ, ಅದರಲ್ಲಿ ಯಾವ ಮಹಿಳೆಯ ಖಾಸಗಿ ಚಿತ್ರಗಳು ಮತ್ತು ದೃಶ್ಯಗಳು ಬಿತ್ತರಗೊಳ್ಳಲಿವೆಯೋ, ಆತಂಕ ಮತ್ತು ಕುತೂಹಲ ಎಲ್ಲೆಡೆ ಹರಡಿದೆ. ಈ ಪ್ರಕರಣದ ಪ್ರಮುಖ ಆರೋಪಿ ಎಂದು ಹೇಳಲಾಗುತ್ತಿರುವ ಪ್ರಜ್ವಲ್ ರೇವಣ್ಣ ಮತ್ತು ಹೊಳೆ ನರಸೀಪುರದಲ್ಲಿ ಪ್ರಕರಣ ದಾಖಲಾಗಿದ್ದು, ಅದರಲ್ಲಿ ಮೊದಲ ಆರೋಪಿಯಾಗಿರುವ ಎಚ್ಡಿ ರೇವಣ್ಣ ಇವರನ್ನು ಕೂಡಲೇ ಬಂಧಿಸಿ ವಿಚಾರಣೆ ನಡೆಸಬೇಕು ಎಂದರು. ಸಾರ್ವಜನಿಕವಾಗಿ ಇಷ್ಟೆಲ್ಲ ಅನಾಹುತ ನಡೆದು ಆತಂಕ ಹರಡಿರುವಾಗ ಈ ಕುರಿತು ತಡವಾಗಿಯಾದರೂ ಎಚ್ಚೆತ್ತುಕೊಂಡು ಇಡೀ ಪ್ರಕರಣವನ್ನು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿದ ರಾಜ್ಯ ಸರ್ಕಾರದ ಕ್ರಮವನ್ನು ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಸ್ವಾಗತಿಸುತ್ತದೆ ಮತ್ತು ಯಾವುದೇ ಒತ್ತಡಗಳಿಗೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ರಕ್ಷಣೆ ಮತ್ತು ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ. ಹಾಸನದ ಪೆನ್ಡ್ರೈವ್ ಪ್ರಕರಣ, ಸಾವಿರಾರು ಜನ ಮಹಿಳೆಯರ ಘನತೆಯ ಬದುಕಿನ ಪ್ರಶ್ನೆ ಇದರಲ್ಲಿ ಅಡಗಿದೆ. ಆರೋಪ ಪ್ರಜ್ವಲ್ ರೇವಣ್ಣ ಅಂತ ಮಾಜಿ ಸಂಸದರು, ಈಗ ಮತ್ತೆ ಸಂಸತ್ತಿನ ಸ್ಪರ್ಧೆ ಮಾಡಿದವರು, ಅವರ ಮೇಲೆ ಆರೋಪ ಇದೆ. ಅವರು ದೇಶವನ್ನು ಬಿಟ್ಟು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಎಸ್ ಐ ಟಿ ರಚನೆಯಾಗಿದೆ. ಸೊ ನಾವೀಗ ಕೇಳ್ತಾ ಇರೋದು, ಎಸ್ ಐ ಟಿ ನ್ಯಾಯಾಂಗದ ಸುಪರ್ದಿಯಲ್ಲಿ ಎಸ್ ಐ ಟಿ ಆಗಬೇಕು ಅನ್ನೋದು ನಮ್ಮ ನಿರೀಕ್ಷೆಯಾಗಿತ್ತು. ಎಸ್ ಐ ಟಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು, ಪ್ರಜ್ವಲ್ ರೇವಣ್ಣ ಅವರನ್ನು ವಾಪಸ್ ದೇಶಕ್ಕೆ ಕರೆಸಬೇಕು ಮತ್ತು ಸರಿಯಾದ ತನಿಖೆಯನ್ನು ಮಾಡಿ ಸತ್ಯವನ್ನು ಬಯಲಿಗೆಳೆದು ಆರೋಪಿಗಳು ಅಪರಾಧಿಗಳಾಗುವಂತಹ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡದೆ ಉಳಿಸಿ ಈ ನೆಲದ ಕಾನೂನಿನ ಅಡಿಯಲ್ಲಿ ಸೂಕ್ತವಾದ ಕ್ರಮ ಆಗಬೇಕು. ದೂರು ಕೊಟ್ಟಂತಹ ಸಂತ್ರಸ್ತರ ಜೀವರಕ್ಷಣೆ ಆಗಬೇಕು. ಉಳಿದಂತೆ ಮಹಿಳೆಯರ ಘನತೆಯ ಬದುಕಿಗೆ ಕುಂದುಂಟಾಗದ ರೀತಿಯಲ್ಲಿ ಕಾಪಾಡಬೇಕಾದ ಜವಾಬ್ದಾರಿ ಸಮಾಜದ್ದು, ಅವರ ಕುಟುಂಬದವರದ್ದು ಮತ್ತು ಸರ್ಕಾರದ್ದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಸನದ ಪ್ರಗತಿಪರ ಸಂಘಟನೆಗಳು ಏನು ಕಾರ್ಯಕ್ರಮ ಹೊಂದ್ಕೊಂಡಿದ್ವೋ, ಇದು ಇಡೀ ರಾಜ್ಯ ಮತ್ತು ರಾಷ್ಟ್ರ ತಲೆತಚ್ಚುವಂಥ ಒಂದು ಕಾರ್ಯಕ್ರಮದ ವಿರುದ್ಧವಾಗಿ ನಾವು ಈ ಒಂದು ಚಳುವಳಿನ ಅಥವಾ ಈ ಒಂದು ಪ್ರೊಸೀಜರ್ನ ಹೊಂದ್ಕೊಂಡಿದ್ದೀವಿ. ಮೂಲ ಉದ್ದೇಶ ಈಗಾಗಲೇ ಹಾಸನ ಜಿಲ್ಲೆಯ ಜನತೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಲೆತಚ್ಚುವಂಥ ಸ್ಥಿತಿ ಬಂದಿದ್ದು ಪೆನ್ಡ್ರೈವ್ ಹಗರಣದ ಮೂಲಕ. ಅನೇಕ ಸಂತ್ರಸ್ತ ಮಹಿಳೆಯರು ಇವತ್ತು ಸಮಾಜದಲ್ಲಿ ಅವರು ತಮ್ಮ ಸ್ಥಿತಿಗತಿ ಶೋಚನೀಯ ಎಂಬ ನಿಟ್ಟಿನಲ್ಲಿ ಅವರ ಮನಸ್ಥಿತಿ ಆಗಿದೆ.
ಈ ಒಂದು ಮನಸ್ಥಿತಿಗೆ ಕಾರಣರಾದಂಥ ಯಾವುದೇ ಒಬ್ಬ ವ್ಯಕ್ತಿ ಆಗೋ, ಅದರಲ್ಲಿ ವಿಶೇಷವಾಗಿ ಇವತ್ತು ಜನಸೇವಕ ಅಂತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗೋಗಿರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1949 ಸಂವಿಧಾನ ಅರ್ಪಣೆ ಮಾಡಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ಹೇಳ್ತೇನೆ, ಈ ನನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಭದ್ರವಾಗಿದೆ, ಶಕ್ತಿಯುತವಾಗಿದೆ, ಆದರೆ ಇದು ಅಲ್ಲಿ ಕೂತು ಆಳುವವರ ಮೇಲೆ ಅವಲಂಬಿತವಾಗಿದೆ ಅಂತಕ್ಕಂಥ ಮಾತನ್ನು ಕೊಟ್ಟು ಮೂರು ಎಚ್ಚರಿಕೆ ಮಾತುಗಳನ್ನು ಕೊಟ್ಟು ಬಹುಶಃ ಇವತ್ತು ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಾಗಿದೆ ಅಂತಕ್ಕಂಥದ್ದನ್ನು ನಾವು ಹಾಸನದಲ್ಲಿ ಅನುಭವಿಸ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಇವತ್ತು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ವಿಚ್ ಇಟ್ಸ್ ಕ್ಯಾನ್ ಓಪನ್ ಫಾರ್ ಆಲ್ ದಿ ಡೋರ್ಸ್ ಫಾರ್ ಪ್ರೋಗ್ರೆಸ್ ಅಂತ ಹೇಳಿದ್ರು. ಯಾವತ್ತು ಇವತ್ತು ನಮ್ಮನ್ನು ಆಳ್ತಕ್ಕಂಥ ಜನಸೇವಕರು, ನಮ್ಮನ್ನು ಆಳ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ಪೊಲಿಟಿಕಲ್ ಪವರ್ ಅಂತಕ್ಕಂಥದನ್ನ ಅಭಿವೃದ್ಧಿಗೆ ಬಳಸ್ಕೊಳ್ತೇವೆ, ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಅಮಾಯಕ ಹೆಣ್ಣು ಮಕ್ಕಳನ್ನ ಇವತ್ತು ಲೈಂಗಿಕತೆಗೆ ಬಳಸ್ಕೊಂಡು ಇಡೀ ಅವರ ಮಾನಾಪರಣೆ ಮಾಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಆಯ್ಕೆಯಾದಂಥ ಪ್ರತಿನಿಧಿಗಳಿಗೆ ಸಂವಿಧಾನದ ಆರ್ಟಿಕಲ್ಗಳು ಗೊತ್ತಿಲ್ಲ, ಸಂವಿಧಾನದ ಮೂಲಭೂತ ಹಕ್ಕುಗಳು ಗೊತ್ತಿಲ್ಲ. ಇವತ್ತು ಒಂದು ಖಾಸಗಿ ಬದುಕನ್ನು ಅನಾವರಣ ಮಾಡುವಂಥ ಲೈಂಗಿಕತೆ ಮೂಲಕ ಆರ್ಟಿಕಲ್ 21 ದುರುಪಯೋಗ ಮಾಡಿಕೊಂಡಿರುವಂಥದ್ದು, ಆರ್ಟಿಕಲ್ 359 ದುರುಪಯೋಗ ಮಾಡಿಕೊಂಡಿರುವಂಥದ್ರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ನಾವು ನೊಂದ ಸಂತ್ರಸ್ತ ಮಹಿಳೆಯರಿಗೆ ಒಂದು ನೈತಿಕ ಬೆಂಬಲವನ್ನು, ಮಾನಸಿಕವಾಗಿ ನೀವು ಕುಪ್ತರಾಗಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ, ಪ್ರಗತಿಪರ ಸಂಘಟನೆಗಳಿದ್ದೇವೆ, ಈ ಜಿಲ್ಲೆಯ ಜನಪರ ಚಳುವಳಿಗೂ ನಿಮ್ಮೊಂದಿಗೆ ಇದ್ದೇವೆ. ನೀವು ಯಾವುದೇ ಅಚಾತುರ್ಯ ಮನಸ್ಸುಗಳಿಗೆ ಬಲಿಯಾಗಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ. ನ್ಯಾಯಯುತ ಹೋರಾಟಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೆರವಣಿಗೆ ನಾವು ಹೋಗಿ DC ಅವರಿಗೆ ತಪ್ಪಿತಸ್ಥರನ್ನು ಕಾನೂನಾತ್ಮಕ ತನಿಖೆಗೆ, ಅಲ್ಲ SIT ಆಗಿದೆ, ಅಲ್ಲಿ ಕಾನೂನಾತ್ಮಕ ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಸತ್ಯ ಹೊರಬರಬೇಕು, ಸತ್ಯ ಹೊರಬಂದು ಯಾರು ಅಪರಾಧಿಗಳಿದ್ದಾರೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ನಿಟ್ಟಿನಲ್ಲಿ ನಾವಿವತ್ತು ಪ್ರಶಂಸೆ ಹೋಗಿ ಮೆಮೋರಂಡಮ್ ಡಿಸ್ಚಾರ್ಜ್. ಪ್ರತಿಭಟನೆಯಲ್ಲಿ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ದೇವಿ ಗೌರಮ್ಮ, JMS ಶೋಭಾ ರಾಜ್ಯ ಕಾರ್ಯದರ್ಶಿ AIMSS ವಿಮಲಾ, ಅಖಿಲ ವಿದ್ಯಾಸಂದ್ರ, ಸವಿತಾ, ಸುಶೀಲ, ಸಮತಾ ವೇದಿಕೆ ಮೈಸೂರು, ಸಬಿಹಾ ಭೂಮಿಗೌಡ, ಸುಶೀಲ, ರೂಪಾ ಹಾಸನ, ಮಮತಾ, ಶಿವು, ಸೌಮ್ಯ, ಧರ್ಮೇಶ್, ಅರವಿಂದ, ಸಂದೇಶ್, ವಿಜಯ್ಕುಮಾರ್, ಮಾದಿಗ ದಂಡೋರ, ಮುಬಶೀರ್ ಅಹಮದ್, CITO ಪುಷ್ಪ, ಜಯಂತಿ, ಸಾಹಿತಿ ಸುವರ್ಣ, ಕಲಾವಿದ ಶಿವಪ್ರಸಾದ್, DYFI ಪೃಥ್ವಿ, KPRS ಜಿಲ್ಲಾಧ್ಯಕ್ಷ HR ನವೀನ್, ಅಬ್ದುಲ್ ಸಮದ್, SN ಮಲ್ಲಪ್ಪ, ಕೃಷ್ಣದಾಸ್, MC ಢೋಂಗ್ರೆ, ಧರ್ಮರಾಜ್ ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಮಹಿಳೆಯರ ಮಾನಹಾನಿ, ಲೈಂಗಿಕ ಕಿರುಕುಳ ನೀಡಿದ ಸಂಸದನನ್ನು ಬಂಧಿಸದೆ ಬಿಟ್ಟಿದ್ದಾರೆ, ಸರ್ಕಾರ SIT ವಹಿಸಿದ್ದರೂ ದೇಶ ಬಿಟ್ಟು ಹೋಗಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಆಯೋಜನೆ ಮಾಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಮಾತನಾಡಿ, ನ್ಯಾಯ ಎಲ್ಲರಿಗೂ ಒಂದೇ, ಆದ್ದರಿಂದ ಜಿಲ್ಲೆಯಲ್ಲಿ ಮಹಿಳೆಯರು ಗೌರವದಿಂದ ಓಡಾಡದಂತಹ ವಾತಾವರಣ ಉಂಟು ಮಾಡಿದ ನೀತಿಗೆಟ್ಟ ಲಜ್ಜೆಗೆಟ್ಟ ಸಂಸದನನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಸುಮಾರು 2876 ಮಹಿಳೆಯರ ಮಾನಹಾನಿ ಮಾಡಿದೆ ಅಂತೇಳಿ ನಮ್ಮ ಮಹಿಳಾ ಆಯೋಗ ಏನು ಒಂದು ವರದಿಯನ್ನು ಸಲ್ಲಿಸಿದೆಯೋ, ಇವತ್ತು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಮಾನಹಾನಿ, ಲೈಂಗಿಕ ಕಿರುಕುಳ ಅಂತ ನೀಡಿದಂಥ ಒಬ್ಬ ಸಂಸದನನ್ನು ಬಂಧಿಸ್ತಾರೆ ಎಂದು ಸಹ ಬಿಟ್ಟಿದ್ದಾರೆ. ಆದರೆ SIT ಸರ್ಕಾರ ವಹಿಸಿದ್ರು ಸಹ ಅವರು ಈ ಊರನ್ನು ಬಿಟ್ಟು ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಈಗ ನ್ಯಾಯ ಎಲ್ಲರಿಗೂ ಒಂದೇ, ಈ ನ್ಯಾಯದ ದೃಷ್ಟಿಯಿಂದ ಯಾರೇ ತಪ್ಪನ್ನು ಮಾಡಿರಲಿ, ಯಾರೇ ಈ ಕೃತ್ಯವನ್ನು ಎಸಗಿರಲಿ, ಕೂಡಲೇ ಅದನ್ನು ತನಿಖೆಯನ್ನು ಮಾಡಿ ಯಾರು ಇದರ ಬಗ್ಗೆ ತಪ್ಪನ್ನು ಮಾಡಿದರೆ ಅವ್ರಿಗೆ ಕೂಡಲೇ ಶಿಕ್ಷೆ ಆಗಬೇಕು. ಯಾಕೆಂದರೆ ಹಿಂದೆ ಮುರುಘರಾಜೇಂದ್ರ ಸ್ವಾಮಿ ಬಗ್ಗೆ ಏನು ಶಿಕ್ಷೆ ಆಗಿತ್ತೋ ಆ ಶಿಕ್ಷೆ ಇವರಿಗೂ ಸಹ ನೀಡಬೇಕು. ಯಾಕೆಂದರೆ ಇವನ್ನ ಕೂಡಲೇ ಬಂಧಿಸಬೇಕು. ಸುಮಾರು ಹೆಣ್ಣು ಮಕ್ಕಳ ಮಾನಹಾನಿ ಆಗಿದೆ, ಲೈಂಗಿಕ ಕಿರುಕುಳ ಆಗಿದೆ, ಮಾನಸಿಕ ಹಿಂಸೆಯನ್ನು ನೀಡಿದ್ದಾರೆ, ಇಡೀ ಜಿಲ್ಲೆಗೆ ಅವಮಾನವನ್ನು ಮಾಡಿದ್ದಾರೆ, ಇಡೀ ಜಿಲ್ಲೆಯ ಜನತೆಯ ಇಡೀ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿರ್ತಕ್ಕಂಥ ಈ ಸಂಸದರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಯಾಕೆಂದರೆ ಇಡೀ ಹೆಣ್ಣು ಮಕ್ಕಳು ಯಾರು ಸಹ ಗೌರವದಿಂದ ಈ ಜಿಲ್ಲೆಯಲ್ಲಿ ಓಡಾಡಲಿಕ್ಕೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣವನ್ನು ಕ್ರಿಯೇಟ್ ಮಾಡಿದಂಥ ಈ ನೀತಿಗೆಟ್ಟ ಲಜ್ಜೆಗೆಟ್ಟ ಸಂಸದನಿಗೆ ಕೂಡಲೇ ವಿಚಾರಣೆಯನ್ನು ಮಾಡಿ ತಪ್ಪನ್ನು ಎಸಗಿದ್ರೆ ಕೂಡಲೇ ಅವನಿಗೆ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶ್ರುತಿ ಗುಂಡಣ್ಣ ಮಾತನಾಡಿ, ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಎಂದರೆ ಬಹಳ ಬೇಸರವಾಗುತ್ತೆ. ದೇವೇಗೌಡರು ಕುಮಾರಸ್ವಾಮಿ ಅಥವಾ ರೇವಣ್ಣ ಅವರು ಹೆಣ್ಣು ಮಕ್ಕಳ ಪರವಾಗಿದ್ದೇನೆ ಅಂದರೆ ಮಾತಿನಲ್ಲಿ ಹೇಳಿದರೆ ಆಗೋಲ್ಲ. ಮೊದಲು ಹೆಣ್ಣು ಮಕ್ಕಳಿಗೆ ಗೌರವ ನೀಡುವುದನ್ನು ಕಲಿಯಬೇಕು. ಇದೇ ಕೆಲಸ ಪ್ರಧಾನಮಂತ್ರಿಗಳ ಮೊಮ್ಮಗ ಮಾಡಿದ್ದಾರೆ ಎಂದು ಮುಚ್ಚಿ ಹಾಕೊಂಡು ಸುಮ್ಮನಿದ್ದೀರಲ್ಲ. ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಬಿಡುತ್ತೀರಾ? ಪ್ರಧಾನಮಂತ್ರಿ ಮನೆಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ, ಎಲ್ಲಿದೆ ನ್ಯಾಯ ಎಂದು ವ್ಯವಸ್ಥೆಯ ವಿರುದ್ಧ ಬೇಸರದಿಂದ ನುಡಿದರು. ದೇವೇಗೌಡರು ಆಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು, ಮಾತಾಡ್ತಾ ತಿರುಗಿದ್ರೆ ಬರಲ್ಲ. ಮೊದಲು ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಅಂತ ಕೇಳ್ಬೋದು. ಇದೇ ಕೆಲಸ ಪ್ರಧಾನಮಂತ್ರಿ ಅವರ ಮೊಮ್ಮಗ ಮಾಡಿಕ್ಕೆ ಮುಚ್ಚಾಕೊಂಡು ಸುಮ್ಮನಿದ್ದೀರಲ್ಲ. ಇದೇ ಕೆಲಸ ಸಾಮಾನ್ಯವಾದಂತ ಒಂದು ವ್ಯಕ್ತಿ ಮಾಡಿದ್ರೆ ಬಿಡ್ತಿರ್ಲಿಲ್ಲ ಅಲ್ವಾ? ಪ್ರಧಾನಮಂತ್ರಿಗಳ ಮನೆಗೆ ಒಂದು ನ್ಯಾಯ, ಬಡವ್ರಿಗೆ ಒಂದು ನ್ಯಾಯ ಅಂದ್ರೆ ಎಲ್ಲಿದೆ ನ್ಯಾಯ? ಹೆಣ್ಮಕ್ಳಿಗೆ ಬೆಲೆ ಇಲ್ವಾ? ಆ ನೀವೆಲ್ಲ ನೋಡಿದಿರಾ ಆ ವಿಡಿಯೋಗಳಲ್ಲಿ, ಅವನ ಯೋಗ್ಯತೆಗೆ ಅವನ ಮಗ ಒಂದು ಕಡೆ ತೋರಿಸ್ತಲ್ಲ. ಅಷ್ಟು ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ತಂದು ಬೀದಿನಲ್ಲಿ ಬಿಟ್ಟಿದನಲ್ಲ, ಅವನು ಒಬ್ಬ ಮನುಷ್ಯನ? ಅವ್ರಿಗೊಬ್ಬ ತಾಯಿ ಇಲ್ವಾ? ಅಜ್ಜಿ ಇಲ್ವಾ? ಚಿಕ್ಕಮ್ಮ ದೊಡ್ಡಮ್ಮದ್ರು ಬೆಳ್ದಿಲ್ವಾ ಅವನು? ಈ ಕೆಲಸನ ಸಾಮಾನ್ಯ ಮಾಡಿದ್ರೆ ಏನ್ ಮಾಡ್ತಿದ್ರಿ ಇಷ್ಟೊತ್ತಿಗೆ? ಆ ಭವಾನಿ ರೇವಣ್ಣ ಅವರು ಬರೀ ಬಂದು 1.5 ಕೋಟಿ ಗಾಡಿಗೆ ಬಂದು ಡಿಕ್ಕಿ ಹೊಡೆದ ತಕ್ಷಣ ಸಾಯ್ಬೇಕಿತ್ತು ಅಂತ ಮಗ ಇಂಥ ಮಗ ಅಂತ ಬೈತಾರೆ. ಮನೇಲಿ ಇಂಥ ನೀಚ ಮಗನಿಗೆ ತಾಯಿ ನೀನು ಜನ್ಮ ಕೊಟ್ಟಿದ್ದೀಲ್ಲ, ನೀನ್ ಎಂತ ತಾಯಿನೆ? ಬಾರೆ ರೋಡಿಗೆ ಇವಾಗ ಇವಾಗ ನ್ಯಾಯ ಕೊಡ್ಸೆ. ನೀನು ಬರೀ 1.5 ಕೋಟಿ ಗಾಡಿಗೆ ಬೆಲೆ, ಹೆಣ್ಮಕ್ಳ ಬೆಲೆ ಇಲ್ವಾ? ಹೆಣ್ಮಕ್ಳು ಏನು ಅಷ್ಟು ನಿಮ್ಗೆ ನೀಚರ ಕಾಣಿಸ್ತಿದಾರ? ನಿಮ್ಗೆ ಹೆಣ್ಮಕ್ಳು ಹೋಗುದ ವಸ್ತುಗಳ? ಒಬ್ಳು ತಾಯಿನೂ ಹೌದು, ಒಬ್ಳು ತಂಗಿನೂ ಅವಳು, ಒಬ್ಳು ಮಡದಿನೂ ಹೌದು. ಹೆಣ್ಣು ಅಂದ್ರೆ ಭಾರತ ಬೇಗೋಸ್ತಾರೆ ನಮ್ಮ ದೇಶ ಹಾಸನದಿಂದ ಹಾಸನ ಮರ್ಯಾದೆಯನ್ನು ಡೆಲ್ಲಿವರೆಗೂ ತಾನಾಗ ಹಾಳು ಮಾಡಿದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ನಿಮ್ಗೆ ಶಿಕ್ಷೆ ಕೊಡಕ್ ಆಗಿಲ್ಲ ಅಂದ್ರ ಕದ್ದು ಹೋಗಿರುವ ನಿನ್ನ ಮಗ ಪ್ರಜ್ವಲ್ ರೇವಣ್ಣ ಕರೆದ ಹಾಸನಗ ಹಾಕು, ಅವರಿಗೆ ತಕ್ಕ ಶಿಕ್ಷೆಯನ್ನು ಹೆಣ್ಮಕ್ಳಾಗಿ ನಾವೇ ರೋಡಲ್ಲಿ ಕೊಡ್ತೀವಿ. ನಿಮ್ಗಾಗ್ಲಿಲ್ಲ ಅಂದ್ರೆ ನಿಮ್ಗೆ ಅವನು ಕರ್ಸಕ ಯೋಗ್ಯತೆ ಇಲ್ವಾ? ಒಬ್ಬ ಪ್ರಧಾನಮಂತ್ರಿ ಆದ ಅವ್ರ ಮೊಮ್ಮಗನ್ನ ಹೇಳಿಕೆ ಕೇಳಿಕೆ ಬೆಳೆಸಿಲ್ವಾ? ನಿಮಗೆ ನಿಮ್ಮ ಮೊಮ್ಮಗನನ್ನು ಕರ್ಸಿ ನಿಲ್ಸಕ್ಕೆ ಯೋಗ್ಯತೆ? ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಭೈರಶೆಟ್ಟಿ, ಕಾಂಗ್ರೆಸ್ ಮುಖಂಡರಾದ ಕುಮಾರ್, ಕೆಆರ್ಜಿ ಸುದರ್ಶನ್ ಬಾಬು, ಡೊನಾಲ್ಡ್ ರಂಗಸ್ವಾಮಿ, ಜಾರ್ಜ್, ಕಮಲಮ್ಮ ಹಾಜರಿದ್ದರು. ಯಗಜಿ ಜಲಾಶಯದಿಂದ ನೀರನ್ನು ಆಲೂರು ಮತ್ತು ಇನ್ನಿತರ ಭಾಗಗಳಿಗೆ ಹರಿಸುತ್ತಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಯಗಜಿ ಜಲಾಶಯದ ಮುಂಭಾಗದಲ್ಲಿ ಅಧಿಕಾರಿಗಳ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾದ ಕರ್ನಾಟಕ ರಕ್ಷಣಾ ವೇದಿಕೆ ಚಂದ್ರಶೇಖರ್ ಮಾತನಾಡಿ, ಈಗಾಗಲೇ ಬೇಲೂರು ತಾಲೂಕಿನಲ್ಲಿರುವ ಒಂದೇ ಜಲಾಶಯದಿಂದ ಬೇಲೂರು ಸೇರಿದಂತೆ ಹಾಸನ, ಹೊಳೆ ನರಸೀಪುರ, ಚಿಕ್ಕಮಗಳೂರು ತಾಲೂಕಿಗೆ ಕುಡಿಯಲು ನೀರನ್ನು ನೀಡುತ್ತಿದ್ದೇವೆ. ಆದರೆ ಮಳೆ ಇಲ್ಲದೆ ನಮ್ಮ ತಾಲೂಕಿನ ಜನರು ಹಾಗೂ ಪುರಸಭೆ 23 ವಾರ್ಡ್ನ ಜನರು ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ 2 ದಿನಗಳಿಗೊಮ್ಮೆ ಕುಡಿಯಲು ನೀರು ನೀಡುತ್ತಿದ್ದಾರೆ. ಇದೇ ರೀತಿ ಬೇರೆ ತಾಲೂಕಿಗಳಿಗೆ ಕದ್ದು ಮುಚ್ಚಿ ನೀರನ್ನು ನೀಡಿದರೆ ಕುಡಿಯಲು ನೀರು ಇರುವುದಿಲ್ಲ ಹಾಗೂ ತೊಳೆಯಲು ನೀರಿರುವುದಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಚಾನೆಲ್ ಮೂಲಕ ನೀರನ್ನು ಹರಿಸುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಹೇಳಿದರು. ಬೇಲೂರು ಎಕ್ಸಿ ಡ್ಯಾಮಿಂದ ಪ್ರತಿನಿತ್ಯ 30 ಕ್ಯೂಸೆಕ್ ನೀರನ್ನ ಏನು ಒಳಗೆ ಹರಿಬಿಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಬೇಲೂರಿನಲ್ಲಿ 23 ವಾರ್ಡ್ ಇದೆ. 23 ವಾರ್ಡ್ ಅಲ್ಲಿ ಸುಮಾರು ಕಮ್ಮಿ ಅಂದ್ರೂ 25,000-30,000 ಜನಸಂಖ್ಯೆ ಇರುವಂತಹ ಬೇಲೂರು ಪಟ್ಟಣ. ಇವ್ ನೋಡ್ತಾ ಇದ್ದೀರಾ, ಬೇಲೂರು ಎಕ್ಸಿ ಡ್ಯಾಮಿಂದ ಚಿಕ್ಕಮಗಳೂರಿಗೆ ಕುಡಿಯ ನೀರು ಹೋಗ್ತದೆ, ಅರಸೀಕೆರೆ ನೀರು ಹೋಗ್ತದೆ, ಬೇಲೂರು ಟೌನ್ ನೀರು ಬೇಕಾಗ್ತದೆ. ಇಲ್ಲಿ 1 TMC ನೀರಿದೆ, ಅದರಲ್ಲಿ ಡೆತ್ ಸ್ಟೋರೇಜ್ ಎಷ್ಟು ಇದೆ, ನಮ್ಗೆ ಕುಡಿಯೋಕೆ ಎಷ್ಟು ಇರಬೇಕು, ಅಧಿಕಾರಿಗಳು ಯಾವ ಮಾಹಿತಿ ಕೊಟ್ಟರು ನಮಗಂತೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕಲ್ಲ, ಬಾತ್ರೂಮ್ಗೆ ತೊಳ್ಕೊಳ್ಳೋಕ್ಕೂ ನೀರಿಲ್ಲ ಪರಿಸ್ಥಿತಿ ಬೇಲೂರಿಗೆ ಉಂಟಾಗ್ತದೆ. ದಯಮಾಡಿ ಇಲ್ಲಿನ ಏನು 23 ವಾರ್ಡ್ ಪುರಸಭೆ ಕೌನ್ಸಿಲರ್ಗಳು ಏನಿದ್ದಾರೆ, ಗೌರವಯುತ ಕೌನ್ಸಿಲರ್ಗಳು, ನಾಳೆ ದಿನ ಈ ಒಂದು ಹೋರಾಟಕ್ಕೆ ಎಲ್ಲರೂ ಬರಬೇಕು. ನಾವು ಇವತ್ತು ಒಂದು 2-3 ಜನ ಕೌನ್ಸಿಲರ್ಗಳನ್ನ ಭೇಟಿ ಮಾಡಿದಾಗ ನಮ್ಮ ಕೌನ್ಸಿಲರ್ ಅಶೋಕ್ ಅವರು ಇವತ್ತು ಬೆಂಬಲ ಕೊಡಕ್ ಬಂದಿದ್ದಾರೆ. ನಮ್ಮೆಲ್ಲ ಪ್ರಗತಿಪರ ಸಂಘಟನೆ ಪರ ಅವ್ರಿಗೆ ಗೌರವ ಸಲ್ಲಿಸ್ತೀವಿ. ಯಾಕೆ ಅಂದ್ರೆ ಕಾಳಜಿ ಇರಬೇಕು. ಯಾರೇ ಒಬ್ಬ ವ್ಯಕ್ತಿ ಒಂದು ಇಲ್ಲಿ ನಮ್ಮ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಏನು ಸಮಸ್ಯೆ ಯಾರು ಬಗೆಹರಿಸ್ತಾರೆ ಯಾರು? ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ರಾಜು, ಡಾಕ್ಟರ್ ರಾಜ್ ಸಂಘದ ತೀರ್ಥಂಕರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿ ಖಾದರ್, ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾದ ಮಾಳೇಗೆರೆ ತಾರಾನಾಥ್, ಮೋಹನ್, ಪ್ರಸನ್ನ, ಹನೀಫ್, ಆಟೋ ಚಾಲಕ ಸಂಘದ ಅಧ್ಯಕ್ಷ ದೀಪು, ಮಂಜು, ಪುಟ್ಟರಾಜು ಸ್ವಾಮಿ ಹಾಜರಿದ್ದರು. ನಾನು ಕೂಡ ಮಹಿಳಾ ಆಯೋಗದಲ್ಲಿ 9 ತಿಂಗಳುಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದರಿಂದ ಮಹಿಳೆಯರ ಬಗ್ಗೆ ಗೊತ್ತಿದೆ. ಸ್ವತಂತ್ರ ಇರುವುದರಿಂದ ಪ್ರಾರಂಭದಲ್ಲಿ ಹೇಳಿಕೊಂಡು ಪ್ರತಿಭಟಿಸಬೇಕು ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿದರು.
ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಪಾಪದ ಕೊಡ ತುಂಬಿದಾಗ ಗೊತ್ತಾಗುತ್ತದೆ, ಶಿಶುಪಾಲನಿಗೆ ಕೃಷ್ಣನು 100 ತಪ್ಪು ಮಾಡಲು ಅವಕಾಶ ಕೊಟ್ಟಿದ್ದು 101 ತಪ್ಪು ಮಾಡಲು ಅವಕಾಶ ಕೊಡುವುದಿಲ್ಲ. ಈ ವಿಚಾರ ನಮಗೂ ಗೊತ್ತಿರಲಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದ ಸಹಕಾರ ನಮ್ಮ ಕಡೆಯಿಂದ ಕೊಡಲಾಗುವುದು. ಎಸ್ಐಟಿ ಅವರು ಈ ಕೇಸನ್ನು ತನಿಖೆ ಮಾಡಲಿದ್ದು, ನಾನು ಕೂಡ ಮಹಿಳಾ ಆಯೋಗದಲ್ಲಿ 9 ತಿಂಗಳುಗಳ ಕಾಲ ಕರ್ತವ್ಯ ನಿರ್ವಹಿಸಿರುವುದರಿಂದ ಮಹಿಳೆಯರ ಬಗ್ಗೆ ಗೊತ್ತಿದೆ. ಹಾಗೆ ಮಹಿಳೆಯರು ಕೂಡ ದಿಟ್ಟವಾಗಿರಬೇಕು. ಸ್ವತಂತ್ರ ಇರುವುದರಿಂದ ಪ್ರಾರಂಭದಲ್ಲೇ ಹೇಳಿಕೊಂಡು ಪ್ರತಿಭಟಿಸಬೇಕು. ಪ್ರಸ್ತುತ ಎಲ್ಲಾ ಹೆಣ್ಣು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಮುಂದುವರೆದಿದ್ದಾಳೆ. ನಿಮ್ಮ ಮನವಿಯಂತೆ ಮಹಿಳೆಯರ ಸಹಾಯವಾಣಿ ನಿರ್ಮಿಸುವುದಾಗಿ ಹೇಳಿದರು. ನಮ್ಮಲ್ಲಿ ನಾವು ಕೇಳಿದ್ದೀವಿ, ಪಾಪದ ಕೂಡ ತುಂಬಿದೆ ಅಂತ ಹೇಳಿ, ಅದು ಬಂದಾಗ ಅದು ಬರಬೇಕು. ಶಿಶುಪಾಲನಿಗೆ ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. 100 ತಪ್ಪಾದಮೇಲೆ 101 ಕೊಡಲ್ಲ. ಅದೇ ಅದೇ, ಯು ಆರ್ ನಾಟ್ ರೆಡಿ ಆ್ಯಂಡ್ ಬಿ ಆಲ್ಸೋ ಡಿ ನೋ ಆಲ್ ದೀಸ್. ಸೊ ಇದು ಖಂಡಿತ ಇದು ಒಂದು ತಗೊಳ್ಳುತ್ತೆ, ಇದು ಕೋರ್ಸು ನ್ಯಾಯ ಸಿಕ್ಕೇ ಸಿಗುತ್ತೆ. ಖಂಡಿತ ನಮ್ಮ ಏನೇ ಹೇಳಿದ್ರು ನಮ್ಮ ಮೇಲೆ ಅವರು ದೂರದೇ ಅವರು ಇಟ್ಕೊಂಡೆ ಇಲ್ಲ. ನಮಗೂ ಕೂಡ ಇದು ಹೊಸದು, ನಮಗೆ ಗೊತ್ತಿರಲಿಲ್ಲ ಈ ವಿಚಾರಗಳು. ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆಯಲ್ಲಿ ನಮ್ಮ ಕಡೆಯಿಂದ ಅದಕ್ಕೆ ಸಂಸ್ಥೆ ಇದೆ, ಎಸ್ಐಟಿ ಇದೆ, ಅವರು ಅದನ್ನು ತಗೊಳ್ತಾರೆ. ಅವರು ಅದನ್ನ ಮೇಡಮ್ ಕೇಳಿ, ನಾವು ಬಿಗಿನಿಂಗ್ ಇಂದ ಮಾತಾಡ್ತಾ ಇದ್ವಿ ಆಯ್ತು ಆಯ್ತು ಆಯ್ತು. ನಾನು ಮಹಿಳಾ ಆಯೋಗದಲ್ಲಿ ಇದ್ದೆ, 9 ತಿಂಗಳು ಇದ್ದೆ. ಸೊ ಮಹಿಳೆಯರ ಇದು ಗೊತ್ತು. ಆಮೇಲೆ ಮಹಿಳೆಯರನ್ನು ಕೂಡ ದಿಟ್ಟವಾಗಿ ಯಾವುದೋ ಕಾಲದಲ್ಲಿ ಎಲ್ಲ ಸಹಿಸ್ಕೊಂಡಿರ್ತಿದ್ರು, ಅದನ್ನ ನಾನು ಅಂದ್ರೆ ಅವಾಗ ಇದ್ದ ಕಾಲ ಇವಾಗಿಲ್ಲ. ಬೇಕಾದಷ್ಟು ಇದಿದೆ, ನಿಮಗೆ ಸ್ವಾತಂತ್ರ್ಯ ಇದೆ, ನೀವು ಹೇಳ್ಕೋಬೋದು, ನೀವು ಇದು ಮಾಡ್ಬೋದು, ಯಾವುದೇ ರೀತಿ ಭಯ ಪಡುವಂತಹ ಯಾವುದೇ ಒಂದು ಹೊರ ಬರಬೇಕು. ಆಮೇಲೆ ಪ್ರತಿಭಟಿಸ್ಬೇಕು ಎಲ್ಲಾನು ಹೇಳಿ ಅಲ್ಲ, ಎಲ್ಲ ಏನೋ ಇದಕ್ಕೆ ಒಳಗಾಗ್ತದೆ, ಪ್ರತಿಭಟಿಸ್ಬೇಕು. ಆಮೇಲೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಏನು ಗೊತ್ತಾ, ಹೆಣ್ಣು ಎಷ್ಟು ಮುಂದುವರೆದಿದೆ ಅಂತ ಮುಂದುವರೆದಿದ್ದಾಳೆ ಅಂದರೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಖಂಡಿತ ಮುಂದುವರೆದಿದ್ದಾಳೆ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಎಲ್ಲ ಮಹಿಳೆಯರು ಮುಂದುವರೆದಿದ್ದಾರೆ. ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿ, ಅದು ಯಾವುದೇ ಸಂದರ್ಭ ಬರಲಿ, ಯಾವುದೇ ಸಂದರ್ಭ ಬರಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ದಿಟ್ಟ ನಿರ್ಧಾರವನ್ನು ಪ್ರತಿಯೊಬ್ಬ ಮಹಿಳೆಯರು ಇಟ್ಕೊಳ್ಬೇಕು. ಅದು ಸ್ವದೃಢತೆ, ಸ್ವಾಭಿಮಾನ ಅಂತಂದ್ಬಿಟ್ಟು ಹೇಳ್ತೀವಲ್ಲ, ಅದು ಮೊದಲಿದ್ರೆ ಮುಂದಿಂದ ಏನು ಆದ್ರೂ ಅದು ಎಲ್ಲ ಮಹಿಳೆಯರು ಮಹಿಳೆಯರು ಏನಾಗಬೇಕು ಅಂತಂದರೆ, ಮಹಿಳೆ ಇದೆಲ್ಲ ಘಟನೆಗಳು ಆದಮೇಲೆ ಅವ್ರಿಗೆ ಇದು ಮಾಡೋದಿಲ್ಲ, ಅವರೆಲ್ಲ ಮರ್ಯಾದೆಗಳು ಅದು ಅದಕ್ಕಿಂತ ಅದಾಗದಂತೆ ತಡಿಬೇಕು. ಆ ಶಕ್ತಿ ಎಲ್ಲ ಮಹಿಳೆಯರು ಇದೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು, ಅದನ್ನು ಮಹಿಳೆಯರು ಮಾಡ್ಕೋಬೇಕು. ಸೆಲ್ಫ್ ಡಿಫೆನ್ಸ್ ಅಂತಂದು ಹೇಳ್ತಾರೆ, ಅದನ್ನು ಮಾಡ್ಕೋಬೇಕು. ಸೊ ಯಾವುದೇ ಎಲ್ಲ ನನ್ನ ಮೇಲೆ ದೌರ್ಜನ್ಯ ಆಗಿದೆ ನನ್ನ ಇದು ಅಂತಂದು ಯಾವುದೇ ಮಹಿಳೆ ಹೇಳಬಾರ್ದು, ಅಷ್ಟು ಸದೃಢಲ ಆಗಿದ್ದಾಳೆ. ಸೊ ಎಲ್ಲರೂ ಮೇಡಮ್ ಹೇಳ್ದಂಗೆ ನಾವು ಸಹಾಯವಾಣಿಗಳನ್ನ ಮಾಡ್ತೀವಿ. ಅದು ನಮ್ಮ ಎಸ್ ಪಿ ಅವ್ರಿಗೆ ಇದು ಮಾಡ್ತೀವಿ, ಎಸ್ಐಟಿ ಅವರು ಇದು ಮಾಡ್ತಾರೆ, ಎಸ್ಐಟಿ ಅವರು ಇವರು ಇಲ್ಲೇ ಇದರಲ್ಲಿ ಇವ್ರಿಗೆ ಹೇಳ್ಬೇಕು ಆಯ್ತು. ಜಿಲ್ಲಾಡಳಿತದ ವತಿಯಿಂದ ಏನು ಸರ್ಕಾರ ಇದು ಮಾಡಬೇಕು ನಾವು. ಈಗ ಪುಟದೊಂದು ಬ್ರೇಕ್, ನಂತರ ಅಮೋಘ ವಾರ್ತೆಗಳು ಮುಂದುವರಿಯುವುದು. ಭೀಮಾ ಅಕ್ಷಯ ತೃತೀಯ ಮೇ 9-12 ಪ್ರತಿ ಗ್ರಾಮ್ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್, ಜೊತೆಗೆ 1,00,000 ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000 ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8 ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ, ಎಲ್ಲ ಭೀಮಾ ಜುವೆಲ್ಲರ್ಸ್ ಮಳಿಗೆಗಳಲ್ಲಿ ಲಭ್ಯ, ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25 ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು
ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಬಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣ ಅಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು, 60 feet road, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172-357-504 ಮತ್ತು 90195-265-99. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ನಿಯಮಿತ, ಹಾಸನ. ಈ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಶ್ರೀ HD ದೇವೇಗೌಡ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್. ನಮ್ಮಲ್ಲಿ ಲ್ಯಾಬ್ ಟೆಕ್ನಿಷಿಯನ್, ಹೆಲ್ತ್ ಇನ್ಸ್ಪೆಕ್ಟರ್, ಓಟಿ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ವಿದ್ಯಾರ್ಹತೆ SSLC ಉತ್ತೀರ್ಣ ಹಾಗೂ PUC ಪಾಸ್ ಅಥವಾ ಫೇಲ್. ನಮ್ಮಲ್ಲಿ ನುರಿತ ಉಪನ್ಯಾಸಕರುಗಳಿಂದ ಉತ್ತಮ ಬೋಧನೆ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, 250 ಹಾಸಿಗೆಯುಳ್ಳ ಆಸ್ಪತ್ರೆಯಲ್ಲಿ ಪ್ರಾಯೋಗಿಕ ಕಲಿಕೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಸಮಾಲೋಚನೆ ನಡೆಸಲಾಗುವುದು. ಕೆಲವೇ ಸೀಟುಗಳು ಲಭ್ಯ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ಸುಮಾರು 20 ವರ್ಷಗಳಿಂದ HD ದೇವಗೌಡ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಹಾಸನ ಇವರು ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಿದ್ದು, ಈ ಕಾಲೇಜಿನಲ್ಲಿ ಲ್ಯಾಬ್ ಟೆಕ್ನಿಷಿಯನ್, OT ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳಿದ್ದು ದಾಖಲಾತಿ ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಿ. HD ದೇವೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್, ಸಂಜೀವಿನಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ನಿಯರ್ ಬ್ರಿಗೇಡ್ PU ಕಾಲೇಜ್, ಮಂಚನಹಳ್ಳಿ, ಬೇಲೂರು ರೋಡ್, ಹಾಸನ್. ಟೆಲಿಫೋನ್ ನಂಬರ್ 08172-296191. ಫೋನ್ ನಂಬರ್ 9164033292. 9611416288. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ PU ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ PU ಕಾಲೇಜ್, ನಮ್ಮಲ್ಲಿ 100-100 ಫಲಿತಾಂಶ. ಸುಜಲಾ PU ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 ಆರ್ 8310486679 ಆರ್ 7259622214. ಸುಜಲಾ PU ಕಾಲೇಜ್, ಸುಭದ್ರತೆಯ ಕಾಲೇಜ್. ವಿಸ್ತಾರ ಅಕಾಡೆಮಿ, ನಿಮ್ಮ ಮಕ್ಕಳಿಗೆ ಅವರ ಕನಸನ್ನು ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನು ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3-10 ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಫ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಫ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಫ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆ ನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪ್ರಜ್ವಲ್ ಹಾಗೂ ಹೆಚ್ ಡಿ ರೇವಣ್ಣ ಅವರ ಮೇಲೆ ಮಾಡುತ್ತಿರುವ ಆರೋಪಗಳು ಸುಳ್ಳು ಆಗಿದ್ದು ನಾವು ಎಲ್ಲಿ ಬೇಕಾದರೂ ಆಣೆ ಮಾಡಲು ಸಿದ್ಧ ಎಂದು ಸಂತ್ರಸ್ತೆ ಸಂಬಂಧಿಕರಾದ ಗೌರಮ್ಮ ಹೇಳಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲು ಮಾಡಿರುವ ಸಂತ್ರಸ್ತೆ ಈ ಹಿಂದೆ ಸಾಲ ಮಾಡಿಕೊಂಡಿದ್ದ ವೇಳೆ ಸಾಲ ಕೊಟ್ಟವರು ಸಂತ್ರಸ್ತೆ ಜೊತೆಗೆ ಗಲಾಟೆ ಮಾಡುತ್ತಿದ್ದರು. ಅದಾದ ಬಳಿಕ ಜೆಡಿಎಸ್ ನಾಯಕಿ ಭವಾನಿ ರೇವಣ್ಣ ಅವರ ಮನೆಯಲ್ಲಿ 4 ವರ್ಷಗಳು ಮನೆ ಕೆಲಸ ಮಾಡಿದ್ದಾರೆ. 4 ವರ್ಷ ಭವಾನಿ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿದ ವೇಳೆ ಅವರನ್ನು ಭವಾನಿ ರೇವಣ್ಣ, ಹೆಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಆದರೆ ಅವರು ಇದ್ದಕ್ಕಿದ್ದಂತೆ ಅವರ ಮನೆಯಲ್ಲಿ ಕೆಲಸ ಬಿಟ್ಟು ಹೊರಹೋಗಿದ್ದಾರೆ ಎಂದು ಹೇಳಿದರು. ಯಾವುದೇ ಕಷ್ಟ ಬರಲಿ ಸುಖ ಬರಲಿ ಬಂದು ನೋಡ್ತಿದ್ರು ಇವರು ಭವಾನಿಯಮ್ಮ, ತಾತನ ಮನೆ ಮಾವನ ಸೊಸೆ ಅಂತ ಎಲ್ಲ ನೋಡ್ತಿದ್ರು. ಮಾವತ್ತಿರೋದ್ರು ಮಾವನ್ನು ಕಷ್ಟ ಸುಖ ನೋಡಿದರು, ಮಗಳು ಮದುವೆ ಮಾಡಿದರು ಮಗಳನ್ನೇ ನೋಡಿದರು ಇವರೇ. ಎಲ್ಲ ನೋಡಿ ಎಲ್ಲ ಆದಮೇಲೆ ಸಾಲ ಮಾಡ್ಕೊಬಿಟ್ಟು 3 ಎಕರೆ ಗದ್ದೆ ಇದ್ದ ಗದ್ದೆನೂ ಮಾರ್ಕೊಂಡ್ರು. ಶೋಭಾ ಮರಿ ಮಾಡಿದ್ರು ಸಾಲ, ಗದ್ದೆನೂ ಮಾರ್ಕೊಂಡ್ರು, ಮನೇನೂ ಮಾರ್ಕೊಂಡ್ರು, ಎಲ್ಲನೂ ಮಾರ್ಕೊಂಡು ಸಾಲದವರು ಎಳ್ದಾಡೋಕ್ಕಾದ್ರು, ಎಳ್ದಾಡಿ ಜಗಳಕ್ಕೆ ಅವರೆಲ್ಲ ಜಗಳಕ್ಕೆ ಬರೋಕ್ಕಾದ್ರು ಜಗಳ. ಅವರು ಸಾಲದವರು ಏನು ಬಾಯಿ ಬಂದ ಬೈಯೋದು ಇದು ಮಾಡೋದು ಹೊಡೆಯಕ್ಕೆ ಬರೋದು ಹೊಡೆದು ಎಲ್ಲನೂ ಟೇಷನ್ ಉಪಾಸನ ಹತ್ತಿ ಎಲ್ಲನೂ ಮಾಡೋಕ್ಕೆ ಹಿಡಿದು ಆಗ ಇವೆಲ್ಲ ಸರಿ ಇಲ್ಲ ಹಿಂಗೆ ಆಗೋದೇ ಕಣಮ್ಮ ಅಂತ ನಾವೇ ಇದು ಮಾಡಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಒಂದು ಇದ್ರೆ ರೀ ಹಾಸ್ಟೆಲ್ ಇರೋಲ್ಲ ಇದ್ಕೊಂಡಿದ್ರು. ಇದ್ಕೊಂಡ್ಮೇಲೆ ಆಗ ಬೇಡ ಕಣವ ಅಂತ ಅಂದ್ಬಿಟ್ಟು ಒಂದು ಯಾವುದೋ ಒಂದು ಉದ್ಯೋಗ ಕೊಟ್ಟು ಇರಿಸ್ಕೊಂಡಿದ್ರು. ಒಂದು 5-6 ವರ್ಷ ಇದ್ದರು ಅಂತ ಅಂದ್ಬಿಟ್ಟು ಇವ್ರು ಹೇಳಿದ ಮತ್ತೆ ಕೇಳೋಕ್ಕಿಲ್ಲ ಏನೂ ಇಲ್ಲ, ಇವರು ಹೇಳಿದ್ದು ಇದನ್ನೇ ಮಾಡ್ಕೊಳಕ್ಕಿಲ್ಲ. ಯಾರು ನಾವು ನಮ್ಮನ್ನು ಹಿಂಗೆ ನೋಡಿ ಹಿಂಗೆ ಮಾಡಿದ್ರಲ್ಲ ನೀವು ಅಂತ ಅಂದ್ಬಿಟ್ಟು ಏನೋ ಅಂತ ಮನಸ್ಸೇ ಇಲ್ಲ. ಆಗ ನಾವು ಎಷ್ಟು ಜೆಡಿಎಸ್ ಮುಖಂಡರು ಹಾಗೂ ವಕೀಲರಾದ ಗೋಪಾಲ್ ಮಾತನಾಡಿ, ಭವಾನಿ, ಪ್ರಜ್ವಲ್ ರೇವಣ್ಣ ಎಲ್ಲರನ್ನು ಆಡಿಸಿ ಬೆಳೆಸಿರುವವರು ಇವರು. ದೂರು ನೀಡಿರುವವರು ಕೂಡ ಅವರನ್ನು ಬೆಳೆಸಿದ್ದಾರೆ. ಇವರದು ದೊಡ್ಡ ಕುಟುಂಬದಲ್ಲಿ ಕಪ್ಪು ಚುಕ್ಕಿಯನ್ನು ಯಾರೂ ತಂದಿರುವುದಿಲ್ಲ. ಈ ಎಲ್ಲ ದೂರುಗಳು ದಾಖಲೆ ಸತ್ಯಕ್ಕೆ ದೂರವಾಗಿದೆ ಎಂದರು. ಕೆ ದೇವೇಗೌಡರು ಭವಾನಿ ಮೇಡಮ್ ರೇವಣ್ಣರು ಪ್ರಜ್ವಲ್ ಮಾಡಿಲ್ಲ ಅಂತ ಹೇಳ್ತಾರೆ. ಅದನ್ನ ಇವ್ರು ನಾವೇನು ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನಡೀತೈತೆ. 107 ಅಲ್ಲಿ ಎಫ್ಐಆರ್ ಆಗಿದೆ, ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಇವ್ರು ಏನಕ್ಕೆ ಅವ್ರನ್ನ ಒಳ್ಳೆಯವರು ಯಾರು ಆರೋಪಿಗಳು ಅಂತ ಏನು ತೋರಿಸಿದ್ದಾರೆ ಅವ್ರು ಏನಕ್ಕೆ ಒಳ್ಳೆಯವರು ಅಂದರೆ ಇವ್ರು ಅವರೆಲ್ಲ ಅವ್ರ ಜೊತೆ ಒಡನಾಡಿಗಳು ಬೆಳೆದಂಥವ್ರು, ನಮ್ಮ ಮಗಳು ಒಡನಾಡಿಗಳು ಬೆಳೆದಂಥವ್ರು, ಭವಾನಿ ಮೇಡಮ್ ಆಗಲಿ ಪ್ರಜ್ವಲ್ನಾಗಲಿ ಇವರನ್ನ ಆಡಿಸಿ ಬೆಳೆಸಿದಂಥವ್ರು ಇವರು. ಇವ್ರು ಯಾರು ಬೇರೆಯವರು ಅನ್ನಿಗರಲ್ಲ. ಇವರು ಯಾರು ಈಗ ಫಿರ್ಯಾದಿದ್ದಾರಿದ್ದಾರೆ, ಫಿರ್ಯಾದಿದ್ದಾರನ್ನು ಆಡಿಸಿ ಬೆಳೆಸಿ ಅವಳಿಗೊಂದು ಲೈಫ್ ಮಾಡಬೇಕು ಅಂತ ನಿಂತಿದ್ದಾರೆ. ಇಷ್ಟೆಲ್ಲ ಮಾಡೋಕ್ಕಿದ್ರು ಇವಳು ಯಾವಾಗ ಇವ್ರು ಇಡೀ ದೊಡ್ಡ ಕುಟುಂಬ ಇವ್ರದ್ದು, ಈ ದೊಡ್ಡ ಕುಟುಂಬದಲ್ಲಿ ಕಪ್ಪು ಚುಕ್ಕೆನ ಇವರು ಮೇಜರ್ ಆ ತೊಟ್ಟಿನಲ್ಲಿ ಇದನ್ನ ತರ್ತಾ ಇದ್ದಾರೆ. ಇವ್ರ ಫ್ಯಾಮಿಲಿಲಿ 5 ವರ್ಷ ಇದ್ರಲ್ವ ಸರ್, ಬುಟ್ಟೋಕೆ 8 ವರ್ಷ ಆಯ್ತು ಸರ್ ಅವರು? 5 ವರ್ಷ ಆಯಿತು. 5 ವರ್ಷದಿಂದ ನೀವೇನು ಮಾಡ್ತಿದ್ರಿ ಹಂಗಾದ್ಮೇಲೆ ನೀವು ಸಮಸ್ಯೆ ಮಾಡ್ತಿದ್ದಾರೆ ಅವ್ರನ್ನ. ಪತ್ರಿಕಾಗೋಷ್ಠಿಯಲ್ಲಿ ಜಯಂತಿ, ಶಿಲ್ಪ, ವೇಧ, ಜ್ಯೋತಿ, ಮಂಜುನಾಥ್ ಉಪಸ್ಥಿತರಿದ್ದರು. ಅರಕಲಗೂಡು ತಾಲೂಕಿನ ಕಳ್ಳಿಮುದ್ದನಹಳ್ಳಿ ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಬೈಜನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸೋಮವಾರ ಖಾಲಿ ಕೊಡಗಳ ಸಹಿತ ಪ್ರತಿಭಟನೆ ನಡೆಸಿದರು.
ಗ್ರಾಮದಲ್ಲಿ ಕಳೆದ 3 ತಿಂಗಳಿನಿಂದ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಏರ್ಪಟ್ಟಿದೆ. ಜನ ಜಾನುವಾರುಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ. ಈ ಕುರಿತು ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ. ಟ್ಯಾಂಕರ್ಗಳಲ್ಲಿ ನೀರು ಹಾಕಿಸಿಕೊಳ್ಳಲು ಸಾವಿರಾರು ರು ಹಣ ಕೇಳುತ್ತಾರೆ. ಕೂಲಿ ಕಾರ್ಯಕ್ಕೆ ಹೋಗುವ ನಾವು ಇಷ್ಟು ಹಣವನ್ನು ವ್ಯಯಿಸಿ ನೀರು ಪಡೆಯಲು ಸಾಧ್ಯವೇ ಎಂದು ತಮ್ಮ ಅಳಲು ತೋಡಿಕೊಂಡರು. ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜಮ್ಮ, ಗೌರಮ್ಮ, ಸಾವಿತ್ರಮ್ಮ, ರತ್ನ, ಆಶಾ, ಸಣ್ಣ, ಸ್ವಾಮಿಗೌಡ, ದೇವರಾಜ್, ಕೇಶವಿಗೌಡ, ಯೋಗಣ್ಣ ಭಾಗವಹಿಸಿದ್ದರು. ಸರ್, 3 ತಿಂಗಳಾಗೈತೆ ನಮಗೆ ನೀರು ಕೊಟ್ಟು. ಟ್ಯಾಂಕರು 1,000 ರೂಪಾಯಿ ಕೇಳ್ತಾರೆ ಟ್ಯಾಂಕರು. 3 ತಿಂಗಳಿಂದ ನೀರು ಹಾಕ್ಸ್ಕೊತ ಇದ್ದೀವಿ. ದನ ಕರಿ ನೀರಿಲ್ಲ. ಯಾವ್ದೊಂದಕ್ಕೂ ನಾವು ಕೆಲ್ಸಕ್ಕೆ ಹೋಗೋದು. 300-350 ರೂಪಾಯಿ ಕೂಲಿ ಕೊಡ್ತಾರೆ. ಟ್ಯಾಂಕರ್ಗೆ ನೀರು ಕೊಡೋಣ ಇಲ್ಲ ಜೀವನನೇ ಮಾಡೋಣ? ನಾವು ಹೆಂಗೆ ಮಾಡೋಣ? ಈಗ ಅಧ್ಯಕ್ಷರುಗಳು ಎರಡಾಳು ಅಧ್ಯಕ್ಷರಾಗ್ಯಾವ್ರೆ. ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ, ಇವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ. ಈಗ ಮಣ್ಣು ಪಂಚಾಯತಿಗೆ ಬಂದಿದ್ವಿ ಬಿ ಡಿ ಓ ಕೇಳೋಣ ಅಂತವ. ಸೆಕ್ರೆಟ್ರಿ ಕೇಳ್ಕೊಂಡು ಹೋಗಿ ನೋಡೋಣ. ಅವ್ರೇನು ಅವ್ರು ಇಲ್ಲ ಅಂದರೆ ತಾಲೂಕು ಆಫೀಸ್ಕೋಗೋಣ. 15 ದಿನದಿಂದ ನೀರಿನ ಸಮಸ್ಯೆ ಸರ್. 500 ರೂಪಾಯಿ ಕೊಟ್ಟು ಟ್ಯಾಂಕರಲ್ಲಿ ನೀರು ಹಾಕಿಸ್ಕೊತಿದ್ವು. ಈಗ 1,000 ರೂಪಾಯಿ ಮಾಡೋರು ನಾವು ಹೆಂಗೆ ಹಾಕಿಸ್ಕೊಳ್ಳೋದು ಹೇಳಿ? 500 ರೂಪಾಯಿ ತರ್ತಾರೆ, ಅದು ಒಂದಿನ ಕೆಲಸಕ್ಕೆ ಹೋದ್ರೆ 9 ದಿನ ಮಲ್ಲಿರ್ತಾರೆ. ನಾವು ಹೆಂಗೆ 500 ರೂಪಾಯಿ 1,000 ರೂಪಾಯಿ ಕೊಟ್ಟು ಟ್ಯಾಂಕರಲ್ಲಿ ನೀರು ಹಾಕಿಸ್ಕೊಂಡು ಜೀವನ ಮಾಡೋದು? ಪಂಚಾಯತ್ ನೀರು ಕೊಡ್ತಿಲ್ವಾ? ಇಲ್ಲ, ನಮ್ಗೆ ಒಂದು ಸಲನೂ ಕೊಟ್ಟಿಲ್ಲ. ಅಧ್ಯಕ್ಷರು ತಗೋದ್ರೆ ಈ ಅಧ್ಯಕ್ಷರು ಆ ಅಧ್ಯಕ್ಷರು ಕೇಳಿ ಅಂತಾರೆ, ಇವ್ರ ಮನೆ ತಗೋದ್ರೆ ಅವ್ರ ಮನೆ ಕೇಳಿ ಅಂತಾರೆ. ನಾವು ಎಲ್ಲಿಗೆ ಹೋಗೋದು? ಪಂಚಾಯತಿಗೆ ಹೋದ್ರೆ ಊರ ಅಧ್ಯಕ್ಷರು ಮಾಡಿಲ್ಲ, ಅವ್ರನ್ನ ಕೇಳಿ ಅಂತಾರೆ. ಮತ್ತೆ ನಾವು ಎಲ್ಲಿಗೆ ಹೋಗೋದಿವಿ ಕೇಳೋದು ಹೇಳಿ. ಹಾಸನದ ಸಿಟಿ ಬಸ್ ನಿಲ್ದಾಣದಲ್ಲಿ ಇಂದು ಹೋಟೆಲ್ ಉಡುಪಿ ವೈಷ್ಣವಿ ಪ್ರಾರಂಭಗೊಂಡಿದ್ದು ರುಚಿ ರುಚಿಯಾದ ಸಸ್ಯಾಹಾರಿ ಖಾದ್ಯಗಳನ್ನು ಸವಿಯಬಹುದು. ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಬಸ್ ನಿಲ್ದಾಣದಲ್ಲಿ ಹೋಟೆಲ್ ಉಡುಪಿ ವೈಷ್ಣವಿ ಇಂದು ನೂತನವಾಗಿ ಪ್ರಾರಂಭವಾಗಿದ್ದು, ಮಾಲೀಕರಾದ ಅನಿಲ್ ಕುಮಾರ್ ಮಾತನಾಡಿ, ಇಲ್ಲಿ ಶುದ್ಧ ಸಸ್ಯಾಹಾರಿ ತಿನಿಸುಗಳು, ತಿಂಡಿ, ಊಟ ಹಾಗೂ ಇನ್ನಿತರ ರುಚಿಯಾದ ಖಾದ್ಯಗಳನ್ನು ಸವಿಯಬಹುದು ಎಂದು ಹೇಳಿದರು. ನಮ್ಮ ಹಾಸನ ನಗರ ಸಿಟಿ ಬಸ್ ನಿಲ್ದಾಣದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ಹತ್ರ ಹೊಸದಾಗಿ ವೈಷ್ಣವಿ ಹೋಟೆಲ್ ಅಂತ ಓಪನ್ ಮಾಡಿದ್ದೀವಿ. ಎಲ್ಲ ಕುಟುಂಬ ಸಮೇತರಾಗಿ ಬರಬೇಕು. ನಮ್ಮಲ್ಲಿ ನಾರ್ತ್, ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಚೈನೀಸು, ಚಾಟ್ಸು, ಜ್ಯೂಸು, ಕಾಫಿ, ಟೀ ಎಲ್ಲ ಥರದ ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಎಲ್ಲ ತಮ್ಮ ಕುಟುಂಬ ಸಮೇತರಾಗಿ ಬರಬೇಕು ಅಂತ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಎಲ್ಲ ಸಮುದಾಯದವರ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವ ನನ್ನ ಸೇವೆಯನ್ನು ಗುರುತಿಸಿ ಕಿಶಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರುವುದಾಗಿ ನೂತನ ಅಧ್ಯಕ್ಷ ಸಿಡಿ ದಿವಾಕರ ಗೌಡ ತಿಳಿಸಿದರು. ರೈತಪರ ಹೋರಾಟದಲ್ಲಿ ತುಂಬ ಪಾಲ್ಗೊಂಡಿದ್ದೆ. ಅಲ್ಲಿ ಆನೆ ದಾಳಿಯಾದಾಗ ಮತ್ತೆ ರೈತರಿಗೆ ಆನೆಗಳಲ್ಲಿ ದಿನನಿತ್ಯ ಕಿರುಕುಳ ಕೊಡ್ತಿದ್ದಾಗ ಅದರಲ್ಲೆಲ್ಲ ಹೋರಾಟ ಮಾಡಿದ್ವು. ಹಾಗೇನೆ ಕೆರೆ ಕಟ್ಟೆ ತುಂಬಿಸೋದ್ರಲ್ಲ ರೈತ ಸಂಘದಿಂದ ಹೋರಾಟ ಮಾಡಿ ಕೆರೆ ಕಟ್ಟೆ ತುಂಬಿಸಿದ್ವು. ಹಾಗೇನೆ ಅರ್ಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಗೊಳ್ಳಿ ರಾಯಣ್ಣವರು, ನಡಪ್ಪ ಕೆಂಪೇಗೌಡರು, ಬಸವಣ್ಣವರು, ಶಿವಕುಮಾರ ಸ್ವಾಮೀಜಿಗಳದ್ದು, ಅಂಬೇಡ್ಕರ್ ಸಾಹೇಬರದು, ಮಹರ್ಷಿಯವರು, ಮಹರ್ಷಿ ವಾಲ್ಮೀಕಿ ಅವರು, ಎಲ್ಲ ಒಂದು ಸಮುದಾಯದ ಕಂಚಿನ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದೀನಿ. ನಾನು ಎಲ್ಲ ಜನಾಂಗದವರ ಜೊತೆನೂ ವಿಶ್ವಾಸಗಳನ್ನು ಮಾಡಿದ್ದೀನಿ. ಹಾಗೆಯೇ ರೈತ ಸಂಘಟನೆಯಲ್ಲಿ ತುಂಬ ಹುಮ್ಮಸ ಹೋರಾಡ್ತಾ ಇರುವಂಥ ವ್ಯಕ್ತಿಗಳು ನಾವು. ಇದನ್ನ ಮನಗಂಡಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಜಿಲ್ಲಾ ಕಿಸಾನ್ ಘಟಕದ ಅಧ್ಯಕ್ಷರನ್ನು ನೇಮಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಿಶಾನ್ ಕಾಂಗ್ರೆಸ್ ಮುಖಂಡರಾದ ರಾಘವೇಂದ್ರ, ನವೀನ್ ಸೇರಿದಂತೆ ಉಪಸ್ಥಿತರಿದ್ದರು. ಅರಕಲಗೋಡು ತಾಲೂಕಿನ ಹುಲಿಕಲ್ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವದ ಪ್ರಯುಕ್ತ ಬೆಳಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಿ ವಿಶೇಷ ಪೂಜಾ ಕಾರ್ಯ ನಡೆಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಸೂರ್ಯಮಂಡಲೋತ್ಸವ, ಕೃಷ್ಣಗಂಧ ಮಂಟಪೋತ್ಸವ, ಸಾವೆ ಮಂಟಪೋತ್ಸವಗಳನ್ನು ನಡೆಸಲಾಯಿತು. ಉತ್ಸವದಲ್ಲಿ ದೇವರ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಮಧ್ಯಾಹ್ನ 12:35ಕ್ಕೆ ಕಟಕ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ಗೋವಿಂದ ನಾಮ ಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನು ಎಳೆದರು. ಭಕ್ತರು ರಥದ ಮೇಲೆ ಹಬಾಳೆಹಣ್ಣು ಜವನ ಪತ್ರವನ್ನು ತೂರಿ ಸಂಭ್ರಮಿಸಿದರು. ರಥವನ್ನು ಎಳೆಯುತ್ತಿದ್ದ ಭಕ್ತರಿಗೆ ಜನರು ನೀರು, ಮಜ್ಜಿಗೆ, ಪಾನಕ ಮುಂತಾದ ಪಾನೀಯಗಳನ್ನು ನೀಡಿ ಬಿಸಿಲಿನ ಬೇಗೆ ತಣಿಸಿದರು. ತೇರು ಸಸ್ಥಾನ ಸೇರಿದ ಬಳಿಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಹಾಗೂ ವಸಂತೋತ್ಸವಗಳನ್ನು ನಡೆಸಲಾಯಿತು. ಕೊನೆಯದಾಗಿ ಹೆಡ್ಲೈನ್ಸ್. ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ, ಮಾಜಿ ಪ್ರಧಾನಿ ದೇವೇಗೌಡ ಆದೇಶ. ಪ್ರಜ್ವಲ್ ರೇವಣ್ಣ ಎಚ್ಡಿ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಜಿಲ್ಲಾ ಜನಪರ ಒಕ್ಕೂಟದಿಂದ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹೊಳೆ ನರಸೀಪುರದಲ್ಲಿ ಪ್ರತಿಭಟನೆ.
ಮತ್ತು ಇಗಜಿ ಜಲಾಶಯದಿಂದ ನೀರನ್ನು ಆಲೂರು ಮತ್ತು ಇನ್ನಿತರ ಭಾಗಗಳಿಗೆ ಹರಿಸುತ್ತಿರುವುದನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇಗಜಿ ಜಲಾಶಯದ ಮುಂಭಾಗದಲ್ಲಿ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.